ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಬಹಳ ಮಂದಿಗೆ ಈ ಭವಿಷ್ಯವಾಣಿಗಳ ಬಗ್ಗೆ ಬಹಳಷ್ಟು ಆಸಕ್ತಿ ಇರುತ್ತದಲ್ಲವೇ? ಭವಿಷ್ಯತ್ತಿನಲ್ಲಿ ಏನು ನಡೆಯುತ್ತದೆಂಬ ಕುತೂಹಲ ಬಹಳಷ್ಟಿರುತ್ತದೆ. ಆದರೆ ಕೆಲವರು ಇವುಗಳನ್ನು ಅಸಲಿಗೆ ನಂಬುವುದಿಲ್ಲ, ಎಲ್ಲಾ ಸುಳ್ಳು ಎಂದು ತಳ್ಳಿಹಾಕುತ್ತಾರೆ. ಆದರೆ ಕೆಲವೊಂದು ಭವಿಷ್ಯವಾಣಿಗಳು ಹೇಳಿದಂತೆ ನಡೆಯುತ್ತಿವೆ. ಗತಕಾಲದಲ್ಲಿ ಅವರು ಏನನ್ನು ಹೇಳಿದ್ದಾರೋ ಅವು ನಡೆದಿವೆ, ಈಗ ನಡೆಯುತ್ತಲೂ ಇವೆ ಕೂಡ. ಇನ್ನು ಭವಿಷ್ಯತ್ತಿನಲ್ಲಿ ಕೂಡ ಇವು ನಿಜವಾಗುವುದಕ್ಕೆ ಹತ್ತಿರದಲ್ಲಿವೆ ಎಂಬ ಸೂಚನೆಗಳು ಸಿಗುತ್ತಿವೆ. ಇದರ ಪ್ರಕಾರವೇ ಈ ಅಯೋಧ್ಯೆ ವಿಷಯದಲ್ಲಿ ಸ್ವಾಮಿ ಅಚ್ಯುತಾನಂದರವರು ಹೇಳಿದ ಪ್ರಕಾರವೇ ನಿಜವಾಗಿದೆ. ಅಷ್ಟೇ ಅಲ್ಲದೆ ಬಾಬಾ ವಂಗಾರವರು ಕೂಡ ಅಯೋಧ್ಯೆ ವಿಷಯದಲ್ಲಿ ಹೇಳಿರುವುದು ನಿಜವಾಗಿದೆ. ಈ ಭವಿಷ್ಯವಾಣಿಗಳ ಪ್ರಕಾರ ನೋಡುವುದಾದರೆ, ಭಾರತ ದೇಶವು ಸಂಪೂರ್ಣವಾಗಿ ಹಿಂದೂ ದೇಶವಾಗುತ್ತಿದೆಯಾ? ನೇಪಾಳದಲ್ಲಿ ಪ್ರಜೆಗಳು ಏಕೆ ಹಿಂದೂಗಳಾಗಿ ಬದಲಾಗುತ್ತಿದ್ದಾರೆ? ರಷ್ಯಾ ಮತ್ತು ಅಮೆರಿಕ ಬಲಿಷ್ಠ ದೇಶವಾಗುತ್ತಿದೆಯಾ, ಇಲ್ಲ ಭಾರತ ದೇಶವು ಬಲಿಷ್ಠವಾಗುತ್ತದ? ಭಾರತ ಮತ್ತು ಪಾಕಿಸ್ತಾನಗಳ ಸಂಬಂಧದ ಬಗ್ಗೆ ವಿಶ್ವಗುರು ಅಚ್ಯುತಾನಂದರವರು ತಮ್ಮ ಭವಿಷ್ಯವಾಣಿಯಲ್ಲಿ ಏನು ಹೇಳಿದ್ದಾರೆ? ಅಷ್ಟೇ ಅಲ್ಲದೆ 2024ರಲ್ಲಿ ಭಾರತ ದೇಶದಲ್ಲಿ ಯಾವ ಪಕ್ಷ ಆಡಳಿತ ನಡೆಸಲಿದೆ? ಅಯೋಧ್ಯ ನಗರವು ಶ್ರೀರಾಮನ ಹೆಸರಿನಿಂದಲೇ ರಾಮರಾಜ್ಯವಾಗಿರುತ್ತದೆ. ಇಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಗಂಗಾ ನದಿಯು ದೊಡ್ಡದಾಗಿರಬಹುದು ಅಥವಾ ಗೋದಾವರಿ ನದಿಯೂ ದೊಡ್ಡದಾಗಿರಬಹುದು, ಆದರೆ ಎಲ್ಲಕ್ಕಿಂತ ದೊಡ್ಡದು ಶ್ರೀರಾಮನ ಜನ್ಮಭೂಮಿಯಾದ ಅಯೋಧ್ಯ ನಗರ. ಇದು ಉತ್ತರದಿಂದ ದಕ್ಷಿಣದವರೆಗೂ, ಪೂರ್ವದಿಂದ ಪಶ್ಚಿಮದವರೆಗೂ, ಭಾರತ ದೇಶದಿಂದ ಹಿಡಿದು ಇಂಡೋನೇಷ್ಯಾದವರೆಗೂ, ನೇಪಾಳದಿಂದ ಶ್ರೀಲಂಕಾದವರೆಗೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂಬ ರಾಮನಾಮ ಜಪವು ಕೇಳಿಸುತ್ತಲೇ ಇದೆ. ಶ್ರೀರಾಮನ ತ್ಯಾಗಗಳು, ದಾನಗಳು ಮತ್ತು ಶಾಸನಗಳನ್ನು ಕೋಟ್ಯಾಂತರ ಮಂದಿ ಆದರ್ಶವಾಗಿ ತೆಗೆದುಕೊಂಡಿದ್ದಾರೆ. ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯ ನಗರವನ್ನು ಬಹಳ ಪವಿತ್ರವೆಂದು ಭಾವಿಸುತ್ತಿದ್ದಾರೆ. ಪ್ರಾಚೀನ ಕಾಲದಲ್ಲಿ ಅಯೋಧ್ಯ ನಗರವು ಮೋಕ್ಷವನ್ನು ಪ್ರಾಪ್ತಿ ಮಾಡುವ ಪವಿತ್ರ ಸ್ಥಳವಾಗಿತ್ತು. ಆದರೆ ಆನಂತರ ಅಯೋಧ್ಯ ನಗರವನ್ನು ಮುಸ್ಲಿಮರು ಆಕ್ರಮಿಸಿಕೊಂಡರು. ಬಾಬರ್ ಸೇನಾಪತಿ ಮೀರ್ ಬಕಿ ರಾಮ ಮಂದಿರವನ್ನು ಧ್ವಂಸ ಮಾಡಿ ಅಲ್ಲಿ ಬಾಬ್ರಿ ಮಸೀದಿಯನ್ನು ನಿರ್ಮಿಸುತ್ತಾನೆ. ಈ ಕಾರಣದಿಂದಲೇ 500 ವರ್ಷಗಳ ಕಾಲ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ವಿವಾದವು ಮುಂದುವರೆದಿತ್ತು. ಆದರೆ ಸ್ನೇಹಿತರೆ, ಸತ್ಯಮೇವ ಜಯತೆ ಎಂಬಂತೆ ಸತ್ಯಕ್ಕೆ ಜಯ ಸಿಕ್ಕೇ ಸಿಕ್ಕಿತು. ಇಂತಹ ಘಟನೆ ಅಯೋಧ್ಯ ನಗರದಲ್ಲಿ ನಡೆಯಿತು. ಕೋರ್ಟಲ್ಲಿ ಈ ವಿಷಯದ ಬಗ್ಗೆ ವಿಚಾರಣೆಯೂ ನಡೆಯಿತು. ಬಹಳ ಮಂದಿ ಶ್ರೀರಾಮನ ಅಸ್ತಿತ್ವವನ್ನು ಪ್ರಶ್ನೆಯೂ ಮಾಡುತ್ತಾರೆ. ಸ್ವಲ್ಪ ಜನ ಅಲ್ಲಿ ಸ್ಕೂಲನ್ನು ಕಟ್ಟಿ ಎಂದರು, ಇನ್ನು ಸ್ವಲ್ಪ ಜನ ಆಸ್ಪತ್ರೆಗಳನ್ನು ಕಟ್ಟಿ ಎಂದು ಹೇಳಿದರು. ಕೊನೆಗೆ ಸತ್ಯಕ್ಕೆ ಜಯ ಸಿಕ್ಕಿತು, ರಾಮನ ನಗರ ರಾಮನಿಗೇ ಸಿಕ್ಕಿತು. 500 ವರ್ಷಗಳ ಕನಸು ನನಸಾಯಿತು. ಜನವರಿ 22ರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯೂ ಆಯಿತು. ಲಕ್ಷಾಂತರ ಮಂದಿ ಈ ಮಂದಿರಕ್ಕೆ ಭೇಟಿ ನೀಡಿ ಶ್ರೀರಾಮನನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆಯ ಸಮಯದಲ್ಲಿ 1400 ಜನರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಹಲವಾರು ನೃತ್ಯ ಪ್ರದರ್ಶನಗಳೊಂದಿಗೆ, ವೇದ ಮಂತ್ರ ಘೋಷಗಳಿಂದ, ವಿಧಿವಿಧಾನಗಳಿಂದ ಶ್ರೀರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಮಹೋನ್ನತ ಕ್ಷಣಕ್ಕೆ ಹಲವಾರು ಮುಖ್ಯ ಗಣ್ಯರೊಂದಿಗೆ ರಾಮ ಮಂದಿರದ ಮುಖ್ಯ ಪೂಜಾರಿ ಸಚೇಂದ್ರ ದಾಸ್ರವರು ಕೂಡ ಹಾಜರಿದ್ದರು. ಈಗ ಪೂರ್ತಿ ಭಾರತ ದೇಶವು ಈ ರಾಮ ಮಂದಿರ ದರ್ಶನದಲ್ಲಿ ಲೀನವಾಗಿದೆ. ಆದರೆ ಶ್ರೀರಾಮನ ಭಕ್ತಿಯಲ್ಲಿ ಲೀನವಾಗುವ ಮೊದಲು ನಾವು ಸ್ವಾಮಿ ಅಚ್ಯುತಾನಂದರವರು ಹೇಳಿದ 5 ಭವಿಷ್ಯವಾಣಿಗಳ ಬಗ್ಗೆ ಖಂಡಿತವಾಗಿಯೂ ತಿಳಿಯಲೇಬೇಕು. ಏಕೆಂದರೆ ಇವು ಪ್ರತಿಯೊಬ್ಬ ಭಾರತೀಯನ ಮೇಲೂ ಪ್ರಭಾವ ಬೀರುತ್ತದೆ. ಆದ್ದರಿಂದ ಈ ಭವಿಷ್ಯವಾಣಿಯನ್ನು ತಿಳಿಯುವ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ, ಮತ್ತು ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನೀವು ಸಹ ಶ್ರೀರಾಮನ ಭಕ್ತರಾದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಸುಮಾರು 500 ವರ್ಷಗಳ ಹಿಂದೆ ಒರಿಸ್ಸಾದ ಜಗನ್ನಾಥದಲ್ಲಿ ಜನಿಸಿದ ಸಂತ ಅಚ್ಯುತಾನಂದರವರು ತಮ್ಮ ಪುಸ್ತಕವಾದ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾರೆ. ಅಚ್ಯುತಾನಂದರವರು ತಮ್ಮ ಭವಿಷ್ಯವಾಣಿಯಲ್ಲಿ ಯುದ್ಧದ ಬಗ್ಗೆ, ನ್ಯೂಕ್ಲಿಯರ್ ಬಾಂಬ್ ದಾಳಿಗಳ ಬಗ್ಗೆ, ಭೂಕಂಪಗಳ ಬಗ್ಗೆ ಮತ್ತು ಮಹಾಮಾರಿ ಕೊರೋನಾ ಬಗ್ಗೆ ಇದೇ ತರಹ ಎಷ್ಟೋ ಭವಿಷ್ಯಗಳನ್ನು ನುಡಿದಿದ್ದಾರೆ. ಅಚ್ಯುತಾನಂದರವರು ಅಯೋಧ್ಯೆಯಲ್ಲಿ ಯಾವಾಗ ಶ್ರೀರಾಮನ ಬಾವುಟ ಹಾರಾಡುತ್ತದೋ ಆಗಲೇ ರಾಮರಾಜ್ಯ ಸ್ಥಾಪನೆಯಾಗುತ್ತದೆ ಎಂದು ಹೇಳಿದ್ದಾರೆ. ಸಂತ ಅಚ್ಯುತಾನಂದರವರಿಗೆ ಬಹಳ ಶಕ್ತಿಗಳಿದ್ದವು. ಇವರು ಮಹಾನ್ ಋಷಿಗಳು, ಮಹಾನ್ ಯೋಗಿಗಳು. ಇವರು ತಾಳಪತ್ರಗಳಲ್ಲಿ ಬಹಳಷ್ಟು ಭವಿಷ್ಯವಾಣಿಗಳನ್ನು ಬರೆದಿದ್ದಾರೆ. ಈಗ ಅವು ಒಂದೊಂದಾಗಿ ನಿಜವಾಗುತ್ತಾ ಬರುತ್ತಿವೆ. ಅವುಗಳಲ್ಲಿ 5 ಭವಿಷ್ಯವಾಣಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ.
ಒಂದು, ಭಾರತ ದೇಶವು ಸಂಪೂರ್ಣ ಹಿಂದೂ ದೇಶವಾಗಿ ಬದಲಾಗುತ್ತಿದೆ. ಈ ಭವಿಷ್ಯವಾಣಿಯ ಪ್ರಕಾರ ಭಾರತ ದೇಶವು ಹಿಂದೂ ದೇಶವಾಗಿ ಬದಲಾಗುತ್ತಾ ದಾಪುಗಾಲು ಹಾಕುತ್ತಿದೆ. 2014 ಇದು ಶುರುವಾಗಿದೆ. ಇದಕ್ಕೂ ಮೊದಲು ಇಲ್ಲಿ ಮತ ವಿರೋಧಿಗಳಿದ್ದವು. ಮೊದಲಿನ ಹಾಗೆ ಈಗ ಮುಸ್ಲಿಮರು ಹೆಚ್ಚು ಹೆಚ್ಚು ಮತಪರ ಹೋರಾಟಗಳನ್ನು ಮಾಡುತ್ತಿಲ್ಲ. ಆದರೆ ಈಗ ಭಾರತ ದೇಶವು ಶ್ರೀರಾಮನ ಭಕ್ತಿಯಲ್ಲಿ ಮುಳುಗಿ ಹೋಗಿದೆ. ಕೇವಲ ಭಾರತ ದೇಶದಲ್ಲಿ ಮಾತ್ರವಲ್ಲದೆ ನೇಪಾಳವು ಕೂಡ ಹಿಂದೂ ರಾಷ್ಟ್ರವಾಗಿ ಬದಲಾಗುತ್ತಿದೆ. ಲಕ್ಷಾಂತರ ಮಂದಿ ಪ್ರಜೆಗಳು ರಸ್ತೆಗಳ ಮೇಲೆ ಆಂದೋಲನಗಳನ್ನು ಮಾಡುತ್ತಿದ್ದಾರೆ. ಪ್ರಜೆಗಳೆಲ್ಲರೂ ಲೌಕಿಕವಾದವನ್ನು ಬಿಟ್ಟು ನೇಪಾಳವನ್ನು ಕೂಡ ಹಿಂದೂ ದೇಶವನ್ನಾಗಿ ಮಾಡಬೇಕೆಂದು ಕಾಠ್ಮಂಡುವಿನಲ್ಲಿ ಬಹಳ ಪ್ರದರ್ಶನಗಳು ನಡೆಯುತ್ತಿವೆ. ಏಕೆಂದರೆ ಲೌಕಿಕವಾದವೆನ್ನುವುದು ಬ್ರಿಟಿಷರು ನೀಡಿದಂತಹ ವಿಷಪೂರಿತವಾದ ಪದಕವೆಂದು, ಅದು ನಿಧಾನವಾಗಿ ನಮ್ಮ ಮನುಷ್ಯರನ್ನು ನಾಶ ಮಾಡುತ್ತದೆಂದು ಪ್ರಜೆಗಳು ಅರ್ಥೈಸಿಕೊಂಡಿದ್ದಾರೆ. ಹಿಂದೂಗಳ ಅಸ್ತಿತ್ವವೇ ಇದಕ್ಕೆ ಉದಾಹರಣೆಯಾಗಿದೆ. ಸಾವಿರಾರು ವರ್ಷಗಳ ಹಿಂದೆ ಪ್ರಪಂಚವೆಲ್ಲ ಶ್ರೀರಾಮನನ್ನು ಪೂಜಿಸುತ್ತಿದ್ದರು. ಆದರೆ ಈಗ ನಮ್ಮ ಭಾರತ ದೇಶದಲ್ಲಿ ನೇಪಾಳದಲ್ಲಿ ಹೆಚ್ಚಾಗಿ ಶ್ರೀರಾಮನನ್ನು ಪೂಜಿಸುತ್ತಿದ್ದಾರೆ. ಇಲ್ಲಿ ಪ್ರಶ್ನೆ ಏನೆಂದರೆ, ನಮ್ಮ ಭಾರತ ದೇಶವು ಪೂರ್ತಿಯಾಗಿ ಹಿಂದೂ ದೇಶವಾಗಿ ಬದಲಾಗುತ್ತದೆ? ಅಥವಾ ಪಂಚಶಾಖರ ಪ್ರಕಾರ ಭಾರತದಲ್ಲಿ ಹಿಂದೂ ಮತವು ಬೆಳೆಯುತ್ತದೆ? ಸ್ನೇಹಿತರೆ, ಇದರ ಪ್ರಕಾರ ನೋಡುವುದಾದರೆ ಭಾರತ ದೇಶವು ಮುಂಬರುವ ದಿನಗಳಲ್ಲಿ ಪೂರ್ತಿಯಾಗಿ ಹಿಂದೂಗಳ ದೇಶವಾಗಿ ಖಂಡಿತವಾಗಿಯೂ ಬದಲಾಗುತ್ತದೆ. ಎರಡನೆಯದು, 2024 ಎಲೆಕ್ಷನ್ ಮಾಡದೆಯೇ ಸೆಲೆಕ್ಷನ್ ನಡೆಯುತ್ತದೆ. ಅಚ್ಯುತಾನಂದರವರು ಭವಿಷ್ಯವಾಣಿಯಲ್ಲಿ 2024 ನಡೆಯುವಂತಹ ಚುನಾವಣೆಯ ಬಗ್ಗೆಯೂ ಕೂಡ ಹೇಳಲಾಗಿದೆ. ಅವರು ಹೇಳಿರುವ ಭವಿಷ್ಯವಾಣಿ ಪ್ರಕಾರ 2024 ಚುನಾವಣೆಯು ಮಾಡದೆಯೇ ಸೆಲೆಕ್ಷನ್ ಆಗುತ್ತದೆಂದು. ಸ್ನೇಹಿತರೆ, 2024 ಚುನಾವಣೆಯು ಹತ್ತಿರ ಬಂದು ಈ ಚುನಾವಣೆಯಲ್ಲಿ ಗೆಲ್ಲಲು ಪಾರ್ಟಿಗಳು ತಮ್ಮ ತಮ್ಮ ಪ್ರಯತ್ನಗಳನ್ನು ಮಾಡುತ್ತಿವೆ. ಕೆಲವರು ಈ ಚುನಾವಣೆಯಲ್ಲಿ ಗೆಲ್ಲಲೇಬೇಕೆಂದುಕೊಳ್ಳುತ್ತಿದ್ದಾರೆ. ಇನ್ನು ಕೆಲವರು ದಕ್ಷಿಣ ಭಾರತವನ್ನೇ ಒಂದು ದೇಶವನ್ನಾಗಿ ಮಾಡಬೇಕೆಂದು ಕೋರುತ್ತಿದ್ದಾರೆ. ಚುನಾವಣೆಗೋಸ್ಕರ ಶತ ಪ್ರಯತ್ನಗಳು ನಡೆಯುತ್ತಿವೆ. ಆದರೆ ಅಚ್ಯುತಾನಂದರವರು ಹೇಳಿದ ಪ್ರಕಾರ 2024 ಯಾರು ಗೆದ್ದರೂ ಸಹ ಏಕಪಕ್ಷೀಯವಾಗಿಯೇ ಗೆಲ್ಲುತ್ತಾರೆ. ಒಂದು ವೇಳೆ ಇದು ನಿಜವಾದರೆ ನಮ್ಮ ಭಾರತ ದೇಶವು ಪ್ರಪಂಚದಲ್ಲಿಯೇ ಹೆಸರುವಾಸಿಯಾದ ದೇಶವಾಗುತ್ತದೆ. ಮೂರನೆಯದು, ವಿದೇಶಿಯರು ಭಾರತ ಬಿಟ್ಟು ಹೋಗುತ್ತಾರೆ. ಸ್ನೇಹಿತರೆ, ನಮ್ಮ ಭಾರತ ದೇಶವು ಎಂತಹ ದೇಶವೆಂದರೆ, ಇಲ್ಲಿ ಹಸಿದವರಿಗೆ ಅನ್ನ ನೀಡುತ್ತಾರೆ, ಆಶ್ರಯವಿಲ್ಲದವರಿಗೆ ಆಶ್ರಯವೂ ನೀಡುತ್ತದೆ. ಆದರೆ ಕೆಲವು ಮಂದಿ ಟೆರರಿಸ್ಟ್ಗಳು ಇನ್ನೂ ಭಾರತದಲ್ಲಿದ್ದಾರೆ. ಚೈನಾ ಗೂಢಾಚಾರಿಗಳು, ಭಾರತವನ್ನು ಆಕ್ರಮಿಸಬೇಕೆಂದು ನೋಡುತ್ತಿರುವ ಪಾಕಿಸ್ತಾನಿ ಮುಸ್ಲಿಮರು ಕೂಡ ಇದ್ದಾರೆ. ಬೇರೆ ಬೇರೆ ದೇಶಗಳಿಂದಲೂ ಕೂಡ ಈಗಾಗಲೇ ನಮ್ಮ ಭಾರತಕ್ಕೆ ಬಂದು ನೆಲೆಸಿದ್ದಾರೆ. ಕೆಲವು ಮಂದಿ ಭಾರತ ದೇಶದ ಪ್ರಜೆಗಳನ್ನು ಹಿಂಸೆ ಮಾಡುತ್ತಿದ್ದಾರೆ. ಅಚ್ಯುತಾನಂದರವರು ತಮ್ಮ ಭವಿಷ್ಯವಾಣಿಯಲ್ಲಿ ಏಪ್ರಿಲ್ 2024 ಏಪ್ರಿಲ್ 2025 ನಡುವೆ ಭಾರತದಲ್ಲಿರುವ ಬಹಳಷ್ಟು ಮಂದಿ ವಿದೇಶಿಯರು, ಮುಖ್ಯವಾಗಿ ಟೆರರಿಸ್ಟ್ಗಳು, ಭಾರತವನ್ನು ಬಿಟ್ಟು ಓಡಿ ಹೋಗುತ್ತಾರೆಂದು ಹೇಳಿದ್ದಾರೆ. ಉಳಿದಂತಹ ಟೆರರಿಸ್ಟ್ಗಳಿಗೆ ಇಲ್ಲಿ ಶಿಕ್ಷೆಗಳನ್ನು ಕೊಡಲಾಗುತ್ತದೆ. ನಾಲ್ಕನೆಯದು, ಮೂರನೇ ಪ್ರಪಂಚ ಯುದ್ಧ. ಸ್ನೇಹಿತರೆ, ಈ ಭವಿಷ್ಯವಾಣಿಯ ಬಗ್ಗೆ ಕೇವಲ ಅಚ್ಯುತಾನಂದರವರು ಮಾತ್ರವಲ್ಲದೆ ಬಹಳ ಮಂದಿ ಭವಿಷ್ಯವಾಣಿಗಳಲ್ಲಿ ಹೇಳಲಾಗಿದೆ. 2022 ಮೂರನೇ ಪ್ರಪಂಚ ಯುದ್ಧ ಖಂಡಿತವಾಗಿಯೂ ನಡೆಯುತ್ತದೆಂದು ಸಂಕೇತಗಳು ಬರುತ್ತಿವೆ. ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿತ್ತು. ಈ ಜಗಳವು ಇಂದಿಗೂ ಕೂಡ ನಡೆಯುತ್ತಲೇ ಇದೆ. ಒಂದು ಕಡೆ ಇವೆರಡರ ನಡುವೆ ಯುದ್ಧ ನಡೆಯುತ್ತಿದೆ, ಇನ್ನೊಂದು ಕಡೆ ಹಮಾಸ್ ಇಸ್ರೇಲ್ ಯುದ್ಧವೂ ಕೂಡ ನಡೆಯುತ್ತಿದೆ. ಈ ಯುದ್ಧಗಳು ಪ್ರಪಂಚದಲ್ಲಿರುವ ಎಲ್ಲಾ ದೇಶಗಳ ಮೇಲೆ ಪ್ರಭಾವ ಬೀರಿದೆ. ಪ್ರಪಂಚದಲ್ಲಿರುವ ಕೆಲವು ದೇಶಗಳ ಆರ್ಥಿಕ ಪರಿಸ್ಥಿತಿ ಕುಸಿಯುತ್ತಿದೆ. ಒಂದು ಕಡೆ ಬಲವಾದ ದೇಶ ಅಮೆರಿಕ, ಮತ್ತೊಂದೆಡೆ ರಷ್ಯಾ. ಇಂತಹ ದೊಡ್ಡ ದೇಶಗಳು ಮಾತ್ರವಲ್ಲದೆ ಕೊನೆಗೂ ಚಿಕ್ಕ ಚಿಕ್ಕ ದೇಶಗಳು ಕೂಡ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಉಪಯೋಗಿಸುವುದಕ್ಕೆ ಸಿದ್ಧವಾಗಿವೆ. ಒಂದು ವೇಳೆ ಹೀಗೆ ನಡೆದರೆ ಇಡೀ ಪ್ರಪಂಚವೇ ನಾಶವಾಗುತ್ತದೆ. ಐದನೆಯದು, ಪಶ್ಚಿಮ ಭಾರತದಲ್ಲಿ ಯುದ್ಧವು ನಡೆಯುವುದು. ಸ್ವಾಮಿ ಅಚ್ಯುತಾನಂದರವರು ಹೇಳಿದ ಪ್ರಕಾರ ಶನಿಯು ಮೀನರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಭಾರತದಲ್ಲಿ ಬಿಕ್ಕಟ್ಟು ಶುರುವಾಗುತ್ತದೆ. ಇದು ಪಶ್ಚಿಮ ಭಾರತದಲ್ಲಿಯೇ ಶುರುವಾಗುತ್ತದೆ. ಈಗ ವಾರ್ತಾವಾಹಿನಿಗಳಲ್ಲಿಯೂ ಕೂಡ ಜಮ್ಮು ಕಾಶ್ಮೀರಕ್ಕೆ ಈಗಾಗಲೇ ಟೆರರಿಸ್ಟ್ಗಳು ಬರುತ್ತಿದ್ದಾರೆಂದು ಹೇಳುತ್ತಿದ್ದಾರೆ. ಟೆರರಿಸ್ಟ್ಗಳು ಸೈನಿಕರನ್ನು ಸೆರೆ ಹಿಡಿಯುತ್ತಿದ್ದಾರೆ.
ಸ್ನೇಹಿತರೆ, ಇದು ಕೇವಲ ಇನ್ಫಾರ್ಮೇಶನ್ ಮಾತ್ರವಲ್ಲದೆ ಇದು ಭವಿಷ್ಯತ್ತಿನಲ್ಲಿ ಖಂಡಿತವಾಗಿಯೂ ನಡೆಯುತ್ತದೆ. ಏಕೆಂದರೆ ಸ್ವಾಮಿ ಅಚ್ಯುತಾನಂದರವರು ಹೇಳಿದಂತಹ ಭವಿಷ್ಯವಾಣಿಗಳು ಬಹಳಷ್ಟು ನಿಜವಾಗುತ್ತಾ ಬರುತ್ತಿವೆ. ಈ ಭವಿಷ್ಯವಾಣಿಯು ಕೂಡ ನಿಜವಾಗುವ ಅವಕಾಶಗಳು ಬಹಳ ಇದೆ. ಚೈನಾ ಮತ್ತು ಪಾಕಿಸ್ತಾನ ಜೊತೆಯಾಗಿ ಬಹಳ ಕಾಲದಿಂದಲೂ ಭಾರತವನ್ನು ವಿರೋಧಿಸುತ್ತಿವೆ. ಇವೆರಡೂ ದೇಶಗಳು ಒಂದಾಗಿ ಜಮ್ಮು ಕಾಶ್ಮೀರಕ್ಕೆ ಟೆರರಿಸ್ಟ್ಗಳನ್ನು ಕಳುಹಿಸುತ್ತಿದ್ದಾರೆ. ಈ ಕಾರಣದಿಂದಲೇ ಟೆರರಿಸ್ಟ್ ಅಟ್ಯಾಕ್ಗಳು ಹೆಚ್ಚಾಗುತ್ತಿವೆ. ಒಂದು ವೇಳೆ ಇದೇ ನಡೆದರೆ ಏನಾಗುತ್ತದೆಂದು ನಿಮ್ಮೆಲ್ಲರಿಗೂ ಗೊತ್ತು. ಸ್ವಾಮಿ ಅಚ್ಯುತಾನಂದರವರು ಚೈತನ್ಯ ಮಹಾಪ್ರಭುಗಳ ಸ್ನೇಹಿತರೆಂದು ಹೇಳುತ್ತಿರುತ್ತಾರೆ. ಆತನ ಭವಿಷ್ಯವಾಣಿಯಲ್ಲಿ ಯುರೋಪ್ ಪ್ರಜೆಗಳು ಬಹಳ ನಷ್ಟವಾಗುತ್ತಾರೆಂದು ಕೂಡ ಬರೆದಿದೆ. ಸ್ವಲ್ಪ ದಿನಗಳ ನಂತರ ಅಮೆರಿಕ ನೀರಿನಲ್ಲಿ ಮುಳುಗಿ ಹೋಗುತ್ತದೆಂದು, ಪ್ರಪಂಚದಾದ್ಯಂತ ಆರ್ಥಿಕ ವ್ಯವಸ್ಥೆ ನಾಶವಾಗುತ್ತದೆಂದು ಕೂಡ ಹೇಳಿದ್ದಾರೆ. ಆನಂತರ ಅಮೆರಿಕ ಸ್ಥಾನಕ್ಕೆ ರಷ್ಯಾ ಬರಲಿದೆ. ಆನಂತರ ರಷ್ಯಾ ಬಹಳ ಬಲಿಷ್ಠ ರಾಷ್ಟ್ರವಾಗಿ ಮಾರ್ಪಾಡಾಗುತ್ತದೆ. ಭವಿಷ್ಯತ್ತಿನಲ್ಲಿ ಜನಸಂಖ್ಯೆಯು ಬಹಳ ಕ್ಷೀಣಿಸುತ್ತದೆ. ಇದಾದ ನಂತರ ಇಡೀ ಪ್ರಪಂಚದಲ್ಲಿ ಕೇವಲ 64 ಲಕ್ಷ ಮಂದಿ ಜನಸಂಖ್ಯೆ ಮಾತ್ರವೇ ಇರುತ್ತದೆಂದು ಹೇಳಿದ್ದಾರೆ. ಇದರ ಜೊತೆ ಭಾರತವನ್ನು ಪರಿಪಾಲಿಸುವ ಕೊನೆಯ ರಾಜನಿಗೆ ಸಂತಾನವಿರುವುದಿಲ್ಲವೆಂದು, ಆತನು ಒಬ್ಬ ಯೋಗಿಯಾಗಿರುತ್ತಾರೆಂದು ಸಹ ಹೇಳಿದ್ದಾರೆ. ಇದರ ಜೊತೆಗೆ 2025 ನಂತರ ಈ ಪ್ರಪಂಚದಲ್ಲಿ ಸತ್ಯವನ್ನು ಮತ್ತು ಧರ್ಮವನ್ನು ಪಾಲಿಸುವವರು ಮಾತ್ರ ಇರುತ್ತಾರೆಂದು ಹೇಳಿದ್ದಾರೆ. ಸ್ನೇಹಿತರೆ, ಈ ಭವಿಷ್ಯವಾಣಿಗಳ ಬಗ್ಗೆ ತಿಳಿದ ನಂತರ ನಿಮಗೇನಿಸುತ್ತದೆ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.